ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಭೂಗೋಳ ವಿಭಾಗದ ಎಂಟನೇ ಅಧ್ಯಾಯವಾದಂಥ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ ಈ ಅಧ್ಯಾಯದ ಮೊದಲನೇ ಭಾಗವನ್ನು ಇವತ್ತು ಅಂದರೆ ಭಾರತದ ಖನಿಜ ಸಂಪನ್ಮೂಲಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇಂದಿನ ತರಗತಿಯಲ್ಲಿ ಖನಿಜಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಭಾರತದ ಪ್ರಮುಖ ಖನಿಜಗಳು ಅವುಗಳ ಉತ್ಪತ್ತಿ ಹಂಚಿಕೆ ಮತ್ತು ಉತ್ಪಾದನೆ ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಮಕ್ಕಳೇ ಖನಿಜಗಳು ಅಂದರೆ ಏನು ಈಗಾಗಲೇ ನೀವು ಇದ್ರ ಬಗ್ಗೆಯೆಲ್ಲ ಅಧ್ಯಯನ ಮಾಡಿರ್ತೀರ ವಿಜ್ಞಾನದಲ್ಲಿ ಎಲ್ಲ ಖನಿಜಗಳು ಅಂದರೆ ಏನು ಯಾವುದನ್ನು ನಾವು ಖನಿಜಗಳು ಅಂತ ಕರಿತೀವಿ ಹೌದು ಮಕ್ಕಳೇ ಖನಿಜ ಅಂದರೆ ಒಂದು ನಿಗದಿತ ರಾಸಾಯನಿಕ ಸಂಯೋಜನೆ ಮತ್ತು ಭೌತಿಕ ಗುಣಧರ್ಮಗಳನ್ನು ಹೊಂದಿದ ಒಂದು ನೈಸರ್ಗಿಕ ಅಜೈವಿಕ ಮೂಲ ಧಾತು ಅಂದರೆ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು ಹಾಗೆ ಇದು ತನ್ನದೇ ಆದಂತಹ ಗುಣಧರ್ಮಗಳನ್ನು ಹೊಂದಿದೆ ಮತ್ತು ತನ್ನದೇ ಆದ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿದೆ ಇಂಥ ಒಂದು ವಸ್ತುವನ್ನು ನಾವು ಖನಿಜಗಳು ಅಂತ ಕರಿತೀವಿ ಮಕ್ಕಳೇ ನಿಮಗೆ ತಿಳಿದಿದ್ದಂಥ ಕೆಲವು ಖನಿಜಗಳನ್ನು ಹೆಸರಿಸಿ ಹಾಂ ನೀವು ಪುಸ್ತಕ ಇಟ್ಕೊಂಡಿದ್ದೀರಲ್ವಾ ಅದರಲ್ಲಿ ಬರ್ಕೊಳ್ಳಿ ಪಟ್ಟಿ ಮಾಡಿ ಯಾವ್ಯಾವ ಖನಿಜಗಳು ನಿಮಗೆ ತಿಳಿದಿದೆ ಈಗ ನಾನು ಕೆಲವು ಖನಿಜಗಳನ್ನು ತೋರಿಸ್ತೀನಿ ಅದು ಯಾವ ಖನಿಜ ಅಂತ ನೀವು ಹೇಳಬೇಕು ಹಾಂ ಮಕ್ಕಳೇ ಇದು ಯಾವ ಖನಿಜ ಹಾಂ ಇದು ಕಬ್ಬಿಣದ ಅದಿರು ಇದು ಗೊತ್ತಾಯ್ತಲ್ವಾ ಇದು ಚಿನ್ನ ಚಿನ್ನದ ಅದಿರು ಹಾಗೆ ಇದು ತಾಮ್ರದ ಅದಿರು ಇದು ಯಾವುದು ಗೊತ್ತಾಯ್ತ ಮಕ್ಕಳೇ ಇದು ಅಭ್ರಕ ಹಾಗೇ ಬಾಕ್ಸೈಟ್ ಇದು ನಿಕ್ಕಲ್ ನೋಡಿ ಮಕ್ಕಳೇ ಇವೆಲ್ಲವೂ ಕೂಡ ಖನಿಜಗಳಿಗೆ ಉದಾಹರಣೆಗಳು ಹಾಗಾದರೆ ಮಕ್ಕಳೇ ಈ ಖನಿಜಗಳು ನಮಗೆ ಭೂಮಿ ಒಳಗಡೆ ಸಿಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಹಾಗಾದರೆ ಭೂಮಿ ಒಳಗಿಂದ ಈ ಖನಿಜಗಳನ್ನೆಲ್ಲ ತೆಗೆಯುವಂತಹ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಇದನ್ನು ಗಣಿಗಾರಿಕೆ ಅಂತ ಕರಿತೀವಿ ಗಣಿಗಾರಿಕೆ ಅಂದ್ರೇನು ಭೂಮಿಯಿಂದ ಖನಿಜಗಳನ್ನು ಹೊರತೆಗೆಯುವ ಕಾರ್ಯ ನೋಡಿ ಮಕ್ಕಳೇ ಆ ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀರಾ ಗಣಿಗಾರಿಕೆ ಹೇಗೆ ನಡೆಯುತ್ತೆ ಖನಿಜಗಳನ್ನು ತೆಗೆದಾದ ಮೇಲೆ ಯಾವ ರೀತಿ ಅಲ್ಲಿ ಪ್ರದೇಶಗಳಿರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ ಹಾಗಾದರೆ ಖನಿಜಗಳ ಪ್ರಾಮುಖ್ಯತೆ ಏನು ಮಾನವನು ಖನಿಜಗಳನ್ನು ಅತ್ಯಂತ ಪ್ರಾಚೀನ ಕಾಲದಿಂದ ಶಿಲಾಯುಗದ ಕಾಲದಿಂದ ಭೂಮಿಯಿಂದ ಹೊರತೆಗೆದು ಉಪಯೋಗಿಸ್ಕೊಳ್ತಾ ಇದ್ದಾನೆ ಹಲವಾರು ರೀತಿಯಲ್ಲಿ ಖನಿಜಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ನಾವು ಹಾಗಾದರೆ ಒಂದು ದೇಶದ ಆರ್ಥಿಕತೆಯಲ್ಲಿ ಆರ್ಥಿಕವಾಗಿ ಸಮೃದ್ಧತೆಯನ್ನು ಪಡೆಯುವಲ್ಲಿ ಖನಿಜಗಳು ಹೇಗೆ ಪಾತ್ರವನ್ನು ವಹಿಸುತ್ತವೆ ಅನ್ನೋದನ್ನು ನಾವು ನೋಡೋಣ ಮಕ್ಕಳೇ ಈ ಚಿತ್ರದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಹಾಂ ಇದು ಕೈಗಾರಿಕೆ ನೋಡಿ ಮಕ್ಕಳೇ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಖನಿಜಗಳು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಕೈಗಾರಿಕೆಯನ್ನು ಕಟ್ಟೋದ್ರಿಂದ ಹಿಡಿದು ಅವುಗಳಲ್ಲಿ ಯಂತ್ರೋಪಕರಣಗಳಿಂದ ಹಿಡಿದು ಅದರ ಜೊತೆಗೆ ಖನಿಜಾಧಾರಿತ ಕೈಗಾರಿಕೆಗಳಿಗೆ ಇವು ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ ಇಲ್ಲೇ ನೋಡ್ತಾ ಇದ್ದೀರಾ ಮಕ್ಕಳೇ ನೀವು ಹಾಂ ಇಲ್ಲಿ ಕಟ್ಟಡಗಳ ನಿರ್ಮಾಣ ಕಾರ್ಯ ನಡೀತಾ ಇದೆ ಇದಕ್ಕೂ ಕೂಡ ಖನಿಜಗಳು ಬಹಳ ಮುಖ್ಯ ಸಿಮೆಂಟ್ ಇರ್ಬೋದು ಹಾಗೆ ಕಬ್ಬಿಣಗಳಿರ್ಬೋದು ಅದರಲ್ಲಿ ಉಪಯೋಗಿಸುವಂಥದ್ದು ಈ ರೀತಿ ನಿರ್ಮಾಣ ಕಾರ್ಯದಲ್ಲಿ ಖನಿಜಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆ ಮಕ್ಕಳ ಇಲ್ಲೇನು ನೋಡ್ತಾ ಇದ್ದೀರಾ ಹಾಂ ಇಲ್ಲಿ ಸಾರಿಗೆ ವಾಹನಗಳನ್ನು ನೋಡ್ತಾ ಇದ್ವಿ ವಾಹನಗಳ ನಿರ್ಮಾಣಕ್ಕೆ ಅದೇ ರೀತಿ ರಸ್ತೆಗಳ ನಿರ್ಮಾಣಕ್ಕೆ ಇವೆಲ್ಲ ಕೂಡ ನಾವು ಖನಿಜಗಳನ್ನು ಉಪಯೋಗಿಸ್ತೀವಿ ಹಾಗೆ ಇಲ್ಲಿ ಏನು ಚಿತ್ರ ಕಾಣ್ತಾ ಇದೆ ಇದು ಸಂಪರ್ಕ ನೋಡಿ ಸಂಪರ್ಕ ಮಾಧ್ಯಮಗಳಲ್ಲಿ ಉಪಯೋಗಿಸುವಂಥ ಎಲ್ಲ ಸಲಕರಣೆಗಳಿಗೆ ಖನಿಜಗಳು ಅತ್ಯಂತ ಅವಶ್ಯಕವಾಗಿವೆ ಹಾಂ ಇಲ್ಲೇ ನೋಡ್ತಾ ಇದ್ದೀರಾ ಮಕ್ಕಳೇ ಇಲ್ಲಿ ವ್ಯಾಪಾರ ಹಾಗೆ ಇದು ವಾಣಿಜ್ಯೋದ್ಯಮ ನೋಡಿ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಬೆಳವಣಿಗೆಗೆ ಖನಿಜಗಳು ಹೆಚ್ಚಿನ ಅವಶ್ಯಕತೆಯಾಗಿರುತ್ತೆ ಹಾಂ ಮಕ್ಕಳೇ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಆಭರಣಗಳು ಅಲ್ವಾ ಚಿನ್ನ ಹಾಗೆಯೇ ಇದು ವಜ್ರ ಅಲ್ವಾ ಈ ಚಿನ್ನ ವಜ್ರದಂತಹ ಅತ್ಯಮೂಲ್ಯ ಹೆಚ್ಚಿನ ಬೆಳೆಬಾಳುವಂತಹ ಖನಿಜಗಳನ್ನು ನಾವು ಉಪಯೋಗಿಸ್ತೀವಿ ಇದರಿಂದ ದೇಶಕ್ಕೆ ಆರ್ಥಿಕ ಲಾಭ ಕೂಡ ಆಗುತ್ತೆ ಒಟ್ಟಾರೆಯಲ್ಲಿ ಹೇಳೋದಾದರೆ ಖನಿಜಗಳು ಆರ್ಥಿಕ ಅಭಿವೃದ್ಧಿಯಲ್ಲಿ ಅಂದರೆ ಕೃಷಿಯ ಅಭಿವೃದ್ಧಿಯಲ್ಲೂ ಇರ್ಬೋದು ಕೃಷಿಯ ಸಲಕರಣೆಗಳಿಗೆ ಖನಿಜಗಳು ಅತ್ಯಂತ ಅವಶ್ಯಕವಾಗಿರುತ್ತವೆ ಹಾಗೆ ನಿರ್ಮಾಣ ಕಾರ್ಯದಲ್ಲಿರ್ಬೋದು ಸಾರಿಗೆ ಸಂಪರ್ಕಗಳ ಪ್ರಗತಿ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮಗಳ ಪ್ರಗತಿ ಇವೆಲ್ಲದರ ಜೊತೆಗೆ ಚಿನ್ನ ವಜ್ರಗಳಂಥ ಅತ್ಯಮೂಲ್ಯ ಖನಿಜಗಳನ್ನು ನಮಗೆ ಆರ್ಥಿಕವಾಗಿ ಲಾಭ ತಂದು ಕೊಡುವಂಥ ಖನಿಜಗಳನ್ನು ನಾವು ಉಪಯೋಗಿಸ್ತೀವಿ ಇವಾಗ ಗೊತ್ತಾಯ್ತಲ್ವ ಮಕ್ಕಳೇ ಖನಿಜಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅಂತ ಮಕ್ಕಳೇ ಇಂದು ನಾವು ಭಾರತದಲ್ಲಿ ಉತ್ಪಾದನೆಯಾಗುವಂತಹ ನಾಲ್ಕು ಪ್ರಮುಖ ಖನಿಜಗಳು ಬರೀ ನಾಲ್ಕಷ್ಟೇ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ ಅಂತಲ್ಲ ಬೇಕಾದಷ್ಟು ಖನಿಜಗಳು ಭಾರತದಲ್ಲಿ ಸಿಗುತ್ತವೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತಹ ಅತ್ಯಂತ ಪ್ರಮುಖವಾದಂತಹ ನಾಲ್ಕು ಖನಿಜಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಕಬ್ಬಿಣದ ಅದಿರು ಮ್ಯಾಗ್ನೀಸ್ ಬಾಕ್ಸೈಟ್ ಮತ್ತು ಅಭ್ರಕ ಮೊದಲನೇದಾಗಿ ಕಬ್ಬಿಣದ ಅದಿರಿನ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳಿಗೆ ನಿಮಗೆಲ್ಲ ಗೊತ್ತೇ ಇದೆ ನಮಗೆ ನಾವೆಲ್ಲರೂ ದಿನನಿತ್ಯ ಕಾಣುವಂಥದ್ದು ಎಲ್ಲರಿಗೂ ಪರಿಚಿತವಾದಂತಹ ಒಂದು ಅದಿರು ಕಬ್ಬಿಣ ಇದು ಒಂದು ಲೋಹ ಖನಿಜ ನಾವು ಖನಿಜಗಳ ಗುಣಲಕ್ಷಣವನ್ನು ಆಧರಿಸಿ ರಾಸಾಯನಿಕ ಸಂಯೋಜನೆಯನ್ನು ಆಧರಿಸಿ ವಿಶಾಲ ಅರ್ಥದಲ್ಲಿ ಲೋಹ ಖನಿಜ ಮತ್ತು ಅಲೋಹ ಖನಿಜ ಅಂತ ವಿಂಗಡಣೆ ಮಾಡ್ತೀವಿ ಕಬ್ಬಿಣ ಒಂದು ಪ್ರಮುಖವಾದಂತಹ ಕಬ್ಬಿಣಾಂಶ ಉಳ್ಳಂತಹ ಲೋಹ ಖನಿಜ ಇದನ್ನು ನಾವು ಹೆಚ್ಚಾಗಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವನ್ನಾಗಿ ಉಪಯೋಗಿಸ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕೈಗಾರಿಕೆಯಲ್ಲಿ ಇದನ್ನು ಕಚ್ಚಾ ವಸ್ತುವನ್ನಾಗಿ ಉಪಯೋಗಿಸ್ತೀವಿ ಹಾಗಾದರೆ ಭಾರತದಲ್ಲಿ ಕಬ್ಬಿಣದ ಅದಿರು ಎಲ್ಲೆಲ್ಲಿ ಸಿಗುತ್ತವೆ ಅಂತ ನಾವು ಈಗ ನೋಡೋಣ ಮಕ್ಕಳ ಎಲ್ಲ ಪ್ರದೇಶಗಳನ್ನು ನಕ್ಷೆಯಲ್ಲಿ ಗಮನಿಸಿಕೊಳ್ಳಿ ಯಾಕೆಂದರೆ ನಿಮಗೆ ಪರೀಕ್ಷೆಯಲ್ಲಿ ಕೂಡ ಈ ಕಬ್ಬಿಣದ ಅದಿರು ಅಥವಾ ಎಲ್ಲ ಖನಿಜಗಳು ಭಾರತದ ಪ್ರಮುಖ ಖನಿಜಗಳು ಎಲ್ಲೆಲ್ಲಿ ಸಿಗುತ್ತವೆ ಅನ್ನುವಂಥ ಸ್ಥಳಗಳನ್ನು ನಿಮಗೆ ಭಾರತನ ಕಾಶೆ ಬರೆದು ಅದನ್ನು ತೋರಿಸ್ಲಿಕ್ಕೆ ಹೇಳ್ತಾರೆ ನೋಡಿ ಮಕ್ಕಳೇ ಕಬ್ಬಿಣದಾದಿರು ಒಡಿಶಾ ಕರ್ನಾಟಕ ಹಾಗೆ ಛತ್ತೀಸ್ಗಢ ಜಾರ್ಖಂಡ್ ತೆಲಂಗಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಲ್ಲಿ ಕಂಡುಬರುತ್ತವೆ ನೋಡ್ಕೊಂಡ್ರಿ ಅಲ್ವಾ ಮಕ್ಕಳ ನಕ್ಷೆನಲ್ಲಿ ಈ ಎಲ್ಲ ರಾಜ್ಯಗಳಲ್ಲಿ ಕಬ್ಬಿಣದ ಅದಿರು ಭಾರತದಲ್ಲಿ ಹೇರಳವಾಗಿ ಸಿಗುತ್ತೆ ಮಕ್ಕಳೇ ಒಡಿಶಾ ಭಾರತದಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರನ್ನು ಉತ್ಪಾದಿಸುವಂತಹ ರಾಜ್ಯ ಆಗಿದೆ ಅತಿ ಹೆಚ್ಚು ಕಬ್ಬಿಣವನ್ನು ಒಡಿಶಾದಲ್ಲಿ ಉತ್ಪಾದನೆ ಮಾಡ್ತಾರೆ ಹಾಗಾದರೆ ಒಡಿಶಾದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಅದಿರು ಸಿಗುತ್ತೆ ಅನ್ನೋದನ್ನು ನಾವು ನೋಡಿದ್ರೆ ಮಯೂರ್ಭಂಜ್ ನಕ್ಷೆಯಲ್ಲಿ ಗಮನಿಸ್ತಾ ಇರಿ ಮಕ್ಕಳೇ ಸ್ಥಳಗಳನ್ನು ಮಯೂರ್ಭಂಜ್ ಕಿಯೋಂಜಾರ್ ಸುಂದರ್ಗಢ್ ಮತ್ತು ಕಟಕ್ ಜಿಲ್ಲೆಗಳಲ್ಲಿ ಒರಿಸ್ಸಾದಲ್ಲಿ ಕಬ್ಬಿಣದ ದಿರಿನ ನಿಕ್ಷೇಪಗಳಿವೆ ಇನ್ನು ಛತ್ತೀಸ್ಗಢದಲ್ಲಿ ಎಲ್ಲೆಲ್ಲಿ ಅದಿರು ಸಿಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಬಸ್ತಾರ್ ಮತ್ತು ದುರ್ಗ ಜಿಲ್ಲೆಗಳಲ್ಲಿ ಅದಿರು ಹೇರಳವಾಗಿ ಸಿಗುತ್ತವೆ ಮಕ್ಕಳೇ ಜಾರ್ಖಂಡ್ನಲ್ಲಿ ಹೆಚ್ಚಿನ ಕಬ್ಬಿಣದ ಅದಿರು ಉತ್ಪಾದನೆ ಆಗುತ್ತೆ ಹಾಗಾದರೆ ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಸಿಗುತ್ತೆ ಅಂತ ನೋಡೋಣ ಸಿಂಗ್ ಭೂಮ್ ಜಾರ್ಖಂಡ್ನ ಸಿಂಗ್ ಭೂಮ್ ಪಲ್ಮಾವು ಧನ್ಭಾತ್ ಮತ್ತು ಹಜಾರಿಬಾಗ್ ಮಕ್ಕಳೇ ಸರಿಯಾಗಿ ಗಮನಿಸ್ಕೊಳ್ಳಿ ಈ ನಾಲ್ಕು ಜಿಲ್ಲೆ ಎಲ್ಲೆಲ್ಲಿ ಬರುತ್ತೆ ಯಾಕೆಂದರೆ ನೀವು ನಕ್ಷೆಯಲ್ಲಿ ಗುರ್ಿಸಬೇಕಾಗತ್ತೆ ಗೊತ್ತಾಯ್ತಲ್ವಾ ಸಿಂಗ್ ಭೂಮ್ ಪಲ್ಮಾವೂ ಧನ್ಭಾತ್ ಮತ್ತು ಹಜಾರಿಬಾಗ್ ಜಿಲ್ಲೆಗಳಲ್ಲಿ ಇನ್ನು ಕರ್ನಾಟಕದಲ್ಲಿ ನೋಡಿ ಮಕ್ಕಳೇ ನಮ್ಮ ರಾಜ್ಯ ಕರ್ನಾಟಕ ಹೇರಳವಾದ ಅದರನ ನಿಕ್ಷೇಪವನ್ನು ಹೊಂದಿದೆ ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಮತ್ತು ಹೊಸಪೇಟೆ ನೋಡಿ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣುಗುಂಡಿ ಮತ್ತು ಮುಖ ಈ ಎರಡು ಪ್ರದೇಶದಲ್ಲಿ ಹೆಚ್ ಹೆಚ್ಚಾಗಿ ಕಬ್ಬಿಣದ ಅದಿರು ದೊರೆಯುತ್ತೆ ಮಕ್ಕಳಿಗೆ ಗೊತ್ತಾಯ್ತಲ್ವ ಕರ್ನಾಟಕದ ನಾಲ್ಕು ಸ್ಥಳಗಳಲ್ಲಿ ಹೆಚ್ಚಾಗಿ ಕಬ್ಬಿಣದ ಅದಿರು ದೊರೆಯುತ್ತವೆ ಇನ್ನು ಇನ್ನು ಯಾವ್ಯಾವ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಹೆಚ್ಚಾಗಿ ದೊರೆಯುತ್ತೆ ಅಂತ ನೋಡೋದಾದರೆ ಗೋವಾ ಹಾಗೆ ತಮಿಳ್ನಾಡು ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶ ನೋಡಿ ಈ ನಾಲ್ಕು ರಾಜ್ಯಗಳಲ್ಲೂ ಕೂಡ ಕಬ್ಬಿಣದ ಅದಿರು ಉತ್ಪಾದನೆ ಆಗುತ್ತೆ ಭಾರತವು ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ನಾಲ್ಕನೆಯ ಸ್ಥಾನ ನೋಡಿ ನಾಲ್ಕನೆಯ ಪ್ರಮುಖ ಸ್ಥಾನವನ್ನು ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ಪಡೆದುಕೊಂಡಿದೆ ಹಾಗೆ ತನ್ನ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ಮೂವತ್ತೈದರಷ್ಟು ಭಾಗವನ್ನು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿಗಾಗಿ ಉಪಯೋಗ ಮಾಡಿಕೊಳ್ಳುತ್ತೆ ಮತ್ತು ಉಳಿದಂಥ ಭಾಗವನ್ನೆಲ್ಲ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತವೆ ನೋಡಿ ಮಕ್ಕಳೇ ಈ ರೀತಿ ನಮ್ಮ ದೇಶದಲ್ಲಿ ಉತ್ಪಾದನೆಯಾದಂಥ ಕಬ್ಬಿಣದ ಬೇರೆ ದೇಶಗಳಿಗೆ ರಫ್ತು ಮಾಡೋದ್ರಿಂದ ನಮಗೆ ವಿದೇಶಿ ವಿನಿಮಯ ಸಿಗುತ್ತೆ ಆರ್ಥಿಕವಾಗಿ ನಮಗೆ ಹೆಚ್ಚಿನ ಲಾಭ ಬರುತ್ತೆ ಮಕ್ಕಳೇ ಇವಾಗ ಮ್ಯಾಂಗ್ನೀಸ್ ಅದರಿನ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಮ್ಯಾಂಗ್ನೀಸ್ ಒಂದು ಪ್ರಮುಖವಾದಂತಹ ಮಿಶ್ರಲೋಹ ಏನು ಮಿಶ್ರಲೋಹ ಅಂದರೆ ಮಕ್ಕಳೇ ಬೇರೆ ಲೋಹದೊಂದಿಗೆ ಅದನ್ನು ಮಿಶ್ರಣ ಮಾಡಿ ಉಪಯೋಗಿಸ್ತೀವಿ ಹಾಗಾಗಿ ಅದನ್ನು ಮಿಶ್ರಲೋಹ ಅಂತ ಕರಿತೀವಿ ಹೆಚ್ಚಾಗಿ ಇದನ್ನು ಉಕ್ಕು ತಯಾರಿಕೆಯಲ್ಲಿ ಬಳಸ್ತಾರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಲ್ಲಿ ಉಕ್ಕನ್ನು ತಯಾರಿಸಲಿಕ್ಕೆ ಉಕ್ಕು ಅಂದರೆ ಗೊತ್ತಲ್ವ ನಿಮಗೆ ಸ್ಟೀಲು ಈ ಉಕ್ಕನ್ನು ತಯಾರಿಸಲಿಕ್ಕೆ ಕಬ್ಬಿಣದ ಜೊತೆ ಮ್ಯಾಂಗ್ನೀಸನ್ನು ಮಿಶ್ರಣ ಮಾಡಿ ಉಕ್ಕನ್ನು ತಯಾರಿಸ್ತಾರೆ ಅಷ್ಟೇ ಅಲ್ಲ ಮಕ್ಕಳೇ ಇದನ್ನ ಬ್ಯಾಟ್ರಿ ಬಣ್ಣ ಗಾಜು ಪಿಂಗಾಣಿ ವಸ್ತು ಮತ್ತು ಕ್ಯಾಲಿಕೋ ಪ್ರಿಂಟಿಂಗ್ ಇವುಗಳಲ್ಲಿ ಬಳಕೆ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಬ್ಯಾಟ್ರಿ ಬಣ್ಣ ಗಾಜು ಪಿಂಗಾಣಿ ಹಾಗೆ ಕ್ಯಾಲಿಕೊ ಪ್ರಿಂಟಿಂಗ್ ಮಕ್ಕಳ ಕ್ಯಾಲಿಕೋ ಪ್ರಿಂಟಿಂಗ್ ಅಂದರೆ ಏನು ಹಾಂ ಬಟ್ಟೆಗಳ ಮೇಲೆ ಬಣ್ಣಗಳ ಪ್ರಿಂಟ್ ಹಾಕ್ತಾರೆ ಅಲ್ವಾ ಅದನ್ನು ಕ್ಯಾಲಿಕೋ ಪ್ರಿಂಟಿಂಗ್ ಅಂತ ಕರೀತಾರೆ ಈ ಕ್ಯಾಲಿಕೋ ಪ್ರಿಂಟಿಂಗ್ಗಳಲ್ಲಿ ಮ್ಯಾಂಗ್ನೀಸ್ ಅದರನ್ನು ಉಪಯೋಗ ಮಾಡ್ತಾರೆ ನೋಡಿ ಎಷ್ಟು ಪ್ರಮುಖವಾದಂತಹ ಒಂದು ಅದಿರಾಗಿದೆ ಮ್ಯಾಂಗ್ನೀಸ್ ಹಾಗಾದರೆ ಮ್ಯಾಂಗ್ನೀಸು ಎಲ್ಲೆಲ್ಲಿ ಸಿಗುತ್ತೆ ಭಾರತದಲ್ಲಿ ಅನ್ನೋದನ್ನು ನೋಡೋದಾದರೆ ಒಡಿಶಾ ಮಹಾರಾಷ್ಟ್ರ ಮಧ್ಯಪ್ರದೇಶ ಕರ್ ಮತ್ತು ಕರ್ನಾಟಕಗಳಲ್ಲಿ ಮ್ಯಾಂಗ್ನೀಸ್ ಎದುರು ಸಿಗುತ್ತೆ ನೋಡ್ಕೊಂಡ್ರಿ ಅಲ್ವ ಮಕ್ಕಳೇ ಹಾಗಾದರೆ ಮ ಹೆಚ್ಚು ಮ್ಯಾಂಗ್ನೀಸನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಅಂದರೆ ಒಡಿಶಾ ಕಬ್ಬಿಣದ ದಿರಿಗೂ ಹೆಚ್ಚಿನ ಉತ್ಪಾದನೆ ಮಾಡೋದು ಒಡಿಶಾನೇ ಮ್ಯಾಂಗ್ನೀಸನ್ನು ಹೆಚ್ಚಿನದಾಗಿ ಉತ್ಪಾದನೆ ಮಾಡೋದು ಒಡಿಶಾನೇ ಹಾಗೆ ಈ ಜಿಲ್ಲೆಯಲ್ಲಿ ಸುಂದರ್ಗಢ್ ಕಾಳಹಂಡಿ ಮತ್ತು ಕೋರಾಪುಟ್ಗಳಲ್ಲಿ ಹೆಚ್ಚಿನ ಮ್ಯಾಂಗ್ನೀಸನ್ನು ಉತ್ಪಾದನೆ ಮಾಡ್ತಾರೆ ಮಕ್ಕಳೇ ಸ್ಥಳಗಳನ್ನೆಲ್ಲ ನೋಡಿಕೊಂಡ್ರಿ ಅಲ್ವಾ ನಿಮ್ಮ ಪುಸ್ತಕದಲ್ಲಿ ಭಾರತನ ಕಾಶೆ ಬರೆದು ಎಲ್ಲ ಸ್ಥಳಗಳನ್ನು ಗುರುತಿಸಬೇಕು ಹಾಗೇ ಮಹಾರಾಷ್ಟ್ರದಲ್ಲಿ ನಾಗಪುರ ಭಂಡಾರ ಮತ್ತು ರತ್ನಗಿರಿ ಜಿಲ್ಲೆಗಳಲ್ಲಿ ಮಕ್ಕಳ ಸ್ಥಳಗಳನ್ನೆಲ್ಲ ಸರಿಯಾಗಿ ಗಮನಿಸ್ಕೊಳ್ಳಿ ನಾಗಪುರ ಭಂಡಾರ ಮತ್ತು ರತ್ನಗಿರಿ ಅಲ್ವಾ ಈ ಮೂರು ಪ್ರದೇಶಗಳಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಇನ್ನು ಮಧ್ಯ ಪ್ರದೇಶದಲ್ಲೂ ಕೂಡ ಹೆಚ್ಚಿನ ಮ್ಯಾಂಗ್ನೀಸ್ ಉತ್ಪಾದನೆಯನ್ನು ಮಾಡಲಾಗುತ್ತೆ ಹಾಗಾದರೆ ಮ್ಯಾಂಗ್ನೀಸ್ ನಿಕ್ಷೇಪ ಮಧ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಬಾಲ್ಘಾಟ್ ಹಾಗೆಯೇ ಚಿಂದ್ವಾರ ಮತ್ತು ಜಬಲ್ಪುರ ಆಮೇಲೆ ದಿವಾಸ್ ನೋಡಿ ಈ ನಾಲ್ಕು ಬಾಲ್ಘಾಟ್ ಚಿಂದ್ವಾರ ಜಬಲ್ಪುರ ಮತ್ತು ದಿವಾಸ್ಗಳಲ್ಲಿ ಹೆಚ್ಚಿನ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಮಕ್ಕಳೇ ಕರ್ನಾಟಕದಲ್ಲಿಯೂ ಸಹ ಮ್ಯಾಂಗ್ನೀಸ್ ನಿಕ್ಷೇಪ ಹೆಚ್ಚಾಗಿದೆ ಉತ್ಪಾದನೆ ಕೂಡ ಹೆಚ್ಚಾಗಿದೆ ಹಾಗಾದರೆ ಕರ್ನಾಟಕದ ಯಾವ ಯಾವ ಜಿಲ್ಲೆಯಲ್ಲಿ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಅಂತ ನೋಡೋಣವಾ ಹಾಂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗೆಯೇ ಶಿವಮೊಗ್ಗ ನಂತರ ಬಳ್ಳಾರಿ ಮತ್ತು ಚಿತ್ ಚಿತ್ರದುರ್ಗ ಹಾಗೇ ತುಮಕೂರು ಈ ಐದು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಮ್ಯಾಂಗ್ನೀಸನ್ನು ಉತ್ಪಾದನೆ ಮಾಡ್ತಾರೆ ಸ್ಥಳಗಳನ್ನೆಲ್ಲ ಇನ್ನೊಮ್ಮೆ ಗಮನಿಸ್ಕೊಳ್ಳಿ ಉತ್ತರ ಕನ್ನಡ ಶಿವಮೊಗ್ಗ ಬಳ್ಳಾರಿ ಚಿತ್ರದುರ್ಗ ಮತ್ತು ತುಮಕೂರು ನೋಡಿ ಐದು ಜಿಲ್ಲೆನಲ್ಲಿ ಕರ್ನಾಟಕದಲ್ಲಿ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಹಾಗಾದರೆ ಇನ್ನೂ ಬೇರೆ ಬೇರೆ ಯಾವ ರಾಜ್ಯದಲ್ಲಿ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಅಂತ ನೋಡೋದಾದರೆ ತೆಲಂಗಾಣ ರಾಜಸ್ಥಾನ ಹಾಗೇ ಗುಜರಾತ್ ಜಾರ್ಖಂಡ್ ಮತ್ತು ಬಿಹಾರ್ ನೋಡಿದ್ರಿ ಅಲ್ವಾ ಮಕ್ಕಳೇ ಈ ಐದು ರಾಜ್ಯಗಳಲ್ಲಿ ಮ್ಯಾಂಗ್ನೀಸ್ ಉತ್ಪಾದನೆ ಆಗುತ್ತೆ ಮಕ್ಕಳೇ ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಭಾರತ ಐದನೇ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನ ಅಷ್ಟು ಹೆಚ್ಚಿನ ಮ್ಯಾಂಗ್ನೀಸ್ ಉತ್ಪಾದನೆಯನ್ನು ನಾವು ಮಾಡ್ತೀವಿ ಮ್ಯಾಂಗ್ನೀಸನ್ನು ನಾವು ಕಬ್ಬಿಣ ಉಕ್ಕು ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ತೀವಿ ಹಾಗೆ ಅದೇ ರೀತಿ ಬ್ಯಾಟ್ರಿ ತಯಾರಿಕೆ ಗಾಜು ಪಿಂಗಾಣಿ ಅಲ್ವಾ ಕ್ಯಾಲಿಕೋ ಪ್ರಿಂಟಿಂಗ್ ಇವುಗಳಲ್ಲೆಲ್ಲ ಉಪಯೋಗಿಸ್ತೀವಿ ಆ ರೀತಿ ನಾವು ನಮಗೆ ಬೇಕಾಗುವಷ್ಟು ಉಪಯೋಗಿಸಿಕೊಂಡು ಉಳಿದಿದ್ದನ್ನು ನಾವು ರಫ್ತು ಮಾಡ್ತೀವಿ ಹಾಗಾದರೆ ಯಾವ್ಯಾವ ದೇಶಕ್ಕೆ ರಫ್ತು ಮಾಡ್ತೀವಿ ಜಪಾನ್ ನಂತರ ಬ್ರಿಟನ್ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಬೆಲ್ಜಿಯಮ್ ನೋಡಿ ಮಕ್ಕಳೇ ಗಮನಿಸ್ಕೊಳ್ಳಿ ಮುಖ್ಯವಾಗಿ ಇನ್ನೂ ಬೇರೆ ದೇಶಗಳೇ ರಫ್ತು ಮಾಡ್ತೀವಿ ಪ್ರಮುಖವಾಗಿ ಈ ನಾಲ್ಕು ದೇಶಗಳಿಗೆ ನಾವು ಮ್ಯಾಂಗ್ನೀಸನ್ನು ರಫ್ತು ಮಾಡ್ತೀವಿ ವಿದೇಶಿ ವಿನಿಮಯವನ್ನು ಪಡ್ಕೊಳ್ತೀವಿ ನೋಡಿ ಮಕ್ಕಳೇ ಎಷ್ಟು ಖನಿಜ ನಮಗೆ ಆರ್ಥಿಕ ಲಾಭ ತಂದು ಕೊಡುತ್ತೆ ಮಕ್ಕಳೇ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಏನು ನೋಡ್ತಾ ಇದ್ದೀರಾ ಅಲ್ವಾ ಒಂದಷ್ಟು ಶೀಟ್ಗಳ ಫೈಲ್ಗಳನ್ನು ನೋಡ್ತಾ ಇದ್ದೀರಿ ಹಾಗಾದರೆ ಇದನ್ನು ಯಾವುದರಿಂದ ತಯಾರಿಸಿದ್ದು ಅಲ್ಯೂಮಿನಿಯಮಿಂದ ತಯಾರಿಸಿತು ಈ ಅಲ್ಯುಮಿನಿಯಂ ಅದಿರು ಯಾವ ರೀತಿ ಇರುತ್ತೆ ನೋಡಿ ಅದಿರು ಅಂದರೆ ಮಣ್ಣಲ್ಲಿ ಕಲ್ಲಿನಲ್ಲಿ ಮಿಶ್ರಣವಾಗಿ ಇರುವಂಥದ್ದನ್ನೇ ಯಾವ ಲೋಹ ಕಲ್ಲು ಮಣ್ಣು ಇವುಗಳ ಜೊತೆಗೆ ನಾವು ತೆಗೆದಾಗ ಭೂಮಿಯಿಂದ ಅದನ್ನು ನಾವು ಅದಿರು ಅಂತ ಕರಿತೇವೆ ಹಾಗಾದರೆ ಈ ಅಲ್ಯುಮಿನಿಯಂನ ಅದಿರನ್ನು ಏನಂತ ಕರೀತಾರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಯೂಮಿನಿಯಂನ ಅದಿರನ್ನು ಬಾಕ್ಸೈಟ್ ಅಂತ ಕರಿತೀವಿ ಬಾಕ್ಸೈಟ್ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಹಾಗೆ ಇದು ಏನು ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ನಮ್ಮ ಆರ್ಥಿಕತೆಯಲ್ಲಿ ಅನ್ನೋದನ್ನು ನೋಡೋದಾದರೆ ಅಲ್ಯೂಮಿನಿಯಮನ್ನು ಒಂದು ಅದ್ಭುತ ಲೋಹ ಅಂತ ಕರಿತೀವಿ ಯಾಕೆಂದರೆ ಇದು ಒಂದು ಕಬ್ಬಿಣೇತರ ಲೋಹ ಇದು ಕೂಡ ಒಂದು ಲೋಹ ಖನಿಜ ಇದನ್ನು ವಿಮಾನ ತಯಾರಿಕೆಯಲ್ಲಿ ಸ್ವಯಂಚಾಲಿತ ವಾಹನ ರೈಲು ಸಾರಿಗೆ ಹಡಗು ಬಣ್ಣ ತಯಾರಿಕೆ ಗೃಹ ಬಳಕೆ ವಸ್ತುಗಳು ವಿವಿಧ ಕೈಗಾರಿಕೆಯಲ್ಲಿ ಹಾಗೆಯೇ ವಿದ್ಯುತ್ ಕೇಬಲ್ ತಯಾರಿಕೆ ಹಾಗೂ ಇತರ ರೇಖುಗಳನ್ನು ಪ್ಯಾಕಿಂಗ್ ಮಾಡಲು ಕೂಡ ಅಲ್ಯುಮಿನಿಯಮನ್ನು ಉಪಯೋಗಿಸಿಕೊಳ್ತೀವಿ ಮಕ್ಕಳೇ ನಿಮ್ಗೆ ಗೊತ್ತು ಅಲ್ಯುಮಿನಿಯಮ್ಮು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತಹ ಒಂದು ಲೋಹ ಹಾಗಾದರೆ ಈ ಅಲ್ಯುಮಿನಿಯಮ್ಮು ಭಾರತದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ನೋಡೋಣವಾ ನೋಡಿ ಒಡಿಶಾ ಗುಜರಾತ್ ಜಾರ್ಖಂಡ್ ನಕ್ಷೆಯಲ್ಲಿ ನೋಡ್ಕೊಳ್ಳಿ ಮಹಾರಾಷ್ಟ್ರ ಛತ್ತೀಸ್ಗಢ ತಮಿಳ್ನಾಡು ಮತ್ತು ಮಧ್ಯಪ್ರದೇಶ ನೋಡಿ ಈ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಾಗಿ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಹಾಗಾದರೆ ಎಲ್ಲೆಲ್ಲಿ ಈ ರಾಜ್ಯಗಳಲ್ಲಿ ಬಾಕ್ಸೈಟಿನ ನಿಕ್ಷೇಪ ಇದೆ ಅಂತ ನಾವು ನೋಡೋಣ ನೋಡಿ ಮಕ್ಕಳೇ ಒಡಿಶಾ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಅಂದರೆ ಬಾಕ್ಸೈಟ್ ಅದಿರಿನ ಉತ್ಪಾದನೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ನೋಡಿ ಖನಿಜಗಳಲ್ಲಿ ಒಡಿಶಾ ರಾಜ್ಯ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಖನಿಜಗಳ ಉತ್ಪಾದನೆಯಲ್ಲಿ ಒಡಿಶಾ ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಂಡಿದೆ ಕಬ್ಬಿಣದ ಅದಿರು ಕೂಡ ಅಲ್ಲೇ ಹೆಚ್ಚು ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಮ್ಯಾಂಗ್ನೀಸ್ ಕೂಡ ಅಲ್ಲೇ ಹೆಚ್ಚು ಉತ್ಪಾದನೆ ಆಗುತ್ತೆ ಅದೇ ರೀತಿ ಬಾಕ್ಸೈಟ್ ಕೂಡ ಒಡಿಶಾದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಒಡಿಶಾದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಸುಂದರ್ಗಢ್ ಹಾಗೆ ಕಾಲಹಂಡಿ ಕೋರಾಪುರ್ಟ್ ಮತ್ತು ಸಾಂಬಲ್ಪುರ್ ನೋಡಿ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಬಾಕ್ಸೈಟ್ ಭಾರತದಲ್ಲಿ ಉತ್ಪಾದನೆ ಆಗುತ್ತೆ ಇನ್ನು ಛತ್ತೀಸ್ಗಢ ಈ ಛತ್ತೀಸ್ಗಢನಲ್ಲಿ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ನೋಡೋಣ ಬಿಲಾಸ್ಪುರ್ ದುರ್ಗಾ ಸುರ್ಗುಜ ಮತ್ತು ರಾಯ್ಗರ್ ನೋಡಿ ಮಕ್ಕಳೇ ಗಮನಿಸ್ಕೊಳ್ಳಿ ಯಾವ ಯಾವ ಪ್ರದೇಶದಲ್ಲಿ ಛತ್ತೀಸ್ಗಢಲ್ಲಿ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಬಿಲಾಸ್ಪುರ್ ದುರ್ಗಾ ಸುರ್ಗುಜ ಮತ್ತು ರಾಯ್ಗರ್ಗಳಲ್ಲಿ ಗಮನಿಸಿದ್ರಿ ಅಲ್ವ ಮಕ್ಕಳೇ ಇನ್ನು ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಬಾಕ್ಸೈಟ್ ಸಿಗುತ್ತೆ ಅಂತ ನೋಡೋದಾದರೆ ರತ್ನಗಿರಿ ಜಿಲ್ಲೆ ಹಾಗೇ ಕೊಲ್ಲಾಪುರ ಠಾಣೆ ಮತ್ತು ಸತಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ಹೆಚ್ಚಿನ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಇನ್ನು ಜಾರ್ಖಂಡ್ನಲ್ಲಿ ಎಲ್ಲೆಲ್ಲಿ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಅಂತ ನೋಡೋದಾದರೆ ರಾಂಚಿ ಲೋಹಾರ್ಡಾಗ ಮತ್ತು ಪಲಮಾವು ಈ ಮೂರು ಜಿಲ್ಲೆಗಳಲ್ಲಿ ಜಾರ್ಖಂಡ್ನಲ್ಲಿ ಹೆಚ್ಚಿನ ಬಾಕ್ಸೈಟ್ ನಿಕ್ಷೇಪಗಳು ಇದ್ದಾವೆ ಗಮನಿಸಿದ್ರಿ ಅಲ್ವಾ ಹಾಗೆ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಎಲ್ಲೆಲ್ಲಿ ಉತ್ಪಾದನೆ ಆಗುತ್ತೆ ಅಂತ ನೋಡೋದಾದರೆ ಜಾಮ್ನಗರ ಜುನಾಗಡ ಖೆಡ ಮತ್ತು ಭಾವನಗರ ಮಕ್ಕಳೇ ಮಧ್ಯಪ್ರದೇಶ ಕೂಡ ಬಾಕ್ಸೈಟ್ ಹೆಚ್ಚಿನ ಉತ್ಪಾದನೆ ಮಾಡುತ್ತೆ ಶಾದೋಲ್ ಮಂಡಲ ಬಾಲ್ಘಾಟ್ಗಳಲ್ಲಿ ಹಾಗೆ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ಮತ್ತು ವಿಶಾಖಪಟ್ಟಣ ತಮಿಳುನಾಡಿನಲ್ಲಿ ಸೇಲಂ ಮತ್ತು ನೀಲಗಿರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಇನ್ನು ಕರ್ನಾಟಕದಲ್ಲೂ ಕೂಡ ಬಾಕ್ಸೈಟ್ ಉತ್ಪಾದನೆ ಆಗುತ್ತೆ ಉತ್ತರ ಕನ್ನಡ ಬೆಳಗಾವಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮಕ್ಕಳೇ ಈಗ ಇನ್ನೊಂದು ಪ್ರಮುಖ ಖನಿಜವನ್ನು ನೋಡೋದಾದರೆ ಅಭ್ರಕ ನೋಡಿ ಇದೊಂದು ಅಲೋಹ ಖನಿಜ ಇದು ವಿಶೇಷವಾದ ಗುಣವನ್ನು ಹೊಂದಿದೆ ಇದರ ವಿಶೇಷ ಗುಣ ಅಂದರೆ ಇದನ್ನು ಬಹಳ ತೆಳುವಾದ ಹಾಳೆಗಳಾಗಿ ವಿಭಜಿಸಬಹುದು ಹಾಗೆ ಇವು ಪಾರದರ್ಶಕವಾಗಿರುತ್ತೆ ಹಾಗೆ ಶಾಖ ನಿರೋಧಕವೂ ಆಗಿರುತ್ತೆ ಹಾಗಾಗಿ ಇದನ್ನು ಹೆಚ್ಚಾಗಿ ವಿದ್ಯುತ್ ಉಪಕರಣ ಉದ್ಯಮ ಟೆಲಿಫೋನ್ ತಯಾರಿಕೆ ವಿಮಾನ ತಯಾರಿಕೆ ಸ್ವಯಂ ಚಾಲನಾ ವಾಹನ ತಯಾರಿಕೆ ಮತ್ತು ನಿಸ್ತಂತು ಸಂಪರ್ಕ ಮಾಧ್ಯಮಗಳಲ್ಲಿ ಉಪಯೋಗ ಮಾಡ್ತಾರೆ ಹಾಗಾದರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಆಂಧ್ರ ಪ್ರದೇಶ ರಾಜಸ್ಥಾನ ಜಾರ್ಖಂಡ್ ಮತ್ತು ಬಿಹಾರಗಳಲ್ಲಿ ಹೆಚ್ಚಿನ ಅಭ್ರಕದ ನಿಕ್ಷೇಪ ಇದೆ ಭಾರತದಲ್ಲಿ ಅತಿ ಹೆಚ್ಚು ಅಭ್ರಕ ಉತ್ಪಾದಿಸುವ ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಅಭ್ರಕದ ನಿಕ್ಷೇಪ ಇದೆ ಅಂತ ನೋಡಿದ್ರೆ ನೆಲ್ಲೂರು ಕೃಷ್ಣ ವಿಶಾಖಪಟ್ಟಣ ಗೋದಾವರಿ ಮತ್ತು ಅನಂತಪುರ ಜಿಲ್ಲೆಗಳು ನೋಡ್ತಾ ಇದ್ದೀರಿ ಅಲ್ವಾ ಹಾಗೇ ಎರಡನೇ ಪ್ರಮುಖ ಸ್ಥಾನವನ್ನು ಅಭ್ರಕದ ಉತ್ಪಾದನೆಯಲ್ಲಿ ಪಡೆದಿದ್ದಂತಹ ರಾಜ್ಯ ಅಂದರೆ ರಾಜಸ್ಥಾನ ರಾಜಸ್ಥಾನದಲ್ಲಿ ಜೈಪುರ ಅಜ್ಮೀರ್ ಬಿಲ್ವಾರ ಮತ್ತು ಉದಯಪುರಗಳಲ್ಲಿ ಹೆಚ್ಚಿನ ಅಭ್ರಕದ ಉತ್ಪಾದನೆ ಆಗುತ್ತೆ ಗಮನಿಸಿದ್ರಿ ಅಲ್ವಾ ನಕ್ಷೆಯಲ್ಲಿ ಹಾಗೆ ಜಾರ್ಖಂಡ್ನಲ್ಲಿ ಹಜಾರಿಬಾಗ್ ಧನ್ಬಾದ್ ಪಲಮಾವು ರಾಂಚಿ ಮತ್ತು ಸಿಂಗ್ಭೂಮ್ ಈ ಪ್ರದೇಶಗಳಲ್ಲಿ ಅಭ್ರಕದ ನಿಕ್ಷೇಪಗಳಿವೆ ಇನ್ನು ಬಿಹಾರ್ನಲ್ಲೂ ಕೂಡ ಅಭ್ರಕದ ನಿಕ್ಷೇಪ ಇದೆ ಗಯಾ ಮುಂಗೈರ್ ಮತ್ತು ಬಾಗಲ್ಪುರ ಮಕ್ಕಳೇ ಇನ್ನೂ ಬೇರೆ ರಾಜ್ಯಗಳಂದರೆ ಗುಜರಾತ್ ಮಹಾರಾಷ್ಟ್ರ ಒಡಿಶಾ ಕರ್ನಾಟಕ ತಮಿಳುನಾಡು ಮತ್ತು ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ಸ್ವಲ್ಪ ಅಭ್ರಕದ ನಿಕ್ಷೇಪಗಳನ್ನು ನಾವು ಕಾಣ್ಬೋದು ಮಕ್ಕಳೇ ಒಂದು ವಿಶೇಷ ಅಂದರೆ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಅಭ್ರಕವನ್ನು ಉತ್ಪಾದಿಸುವಂತಹ ರಾಷ್ಟ್ರ ಮತ್ತು ರಫ್ತು ಮಾಡುವಂತಹ ರಾಷ್ಟ್ರ ನೋಡಿ ಇದಕ್ಕೆ ನಾವು ಹೆಮ್ಮೆ ಪಡಬೇಕು ಅತಿ ಹೆಚ್ಚು ಅಭ್ರಕವನ್ನು ಉತ್ಪಾದಿಸ್ತೀವಿ ಅದೇ ರೀತಿ ಒಂದು ರೀತಿಯಲ್ಲಿ ಏಕಸ್ವಾಮ್ಯ ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ಹಲವು ರಾಷ್ಟ್ರಗಳು ಕೃತಕ ಅಭ್ರಕವನ್ನು ಉತ್ಪಾದಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇತ್ತೀಚೆಗೆ ಭಾರತದಿಂದ ಅಭ್ರಕವನ್ನು ರಫ್ತು ಮಾಡುವಂತಹ ಪ್ರಮಾಣ ಕಡಿಮೆಯಾಗಿದೆ ಗೊತ್ತಾಯ್ತಲ್ವ ಮಕ್ಕಳೇ ಅಭ್ರಕ ಎಷ್ಟು ಪ್ರಮುಖವಾದಂತಹ ಒಂದು ಖನಿಜ ಅಂತ ಮಕ್ಕಳೇ ಇವತ್ತಿನ ಅಧ್ಯಾಯದಲ್ಲಿ ನೀವು ನಾಲ್ಕು ಪ್ರಮುಖ ಖನಿಜಗಳ ಬಗ್ಗೆ ಅವುಗಳ ಉಪಯೋಗ ಏನು ಭಾರತದಲ್ಲಿ ಅವು ಎಲ್ಲೆಲ್ಲಿ ಸಿಗುತ್ತವೆ ಅನ್ನೋದನ್ನು ನೋಡಿದ್ದೀರಾ ಮಕ್ಕಳೇ ಈಗ ಕಲ್ತಿರೋದನ್ನು ಸ್ವಲ್ಪ ಮನನ ಮಾಡ್ಕೊಳ್ಬೇಕು ಅಂದರೆ ಈ ಬಿಟ್ಟ ಸ್ಥಳಗಳು ಇವುಗಳನ್ನೆಲ್ಲ ಬರ್ಕೊಳ್ಳಿ ಇದಕ್ಕೆಲ್ಲ ಉತ್ತರ ಕೂಡ ಬರೀರಿ ಅತಿ ಹೆಚ್ಚು ಕಬ್ಬಿಣ ಅದಿರನ್ನು ಉತ್ಪಾದಿಸುವ ರಾಜ್ಯ ಒಡಿಶಾ ಹಾಗೇ ಶೇಕಡ ಮೂವತ್ತೈದರಷ್ಟು ಉತ್ಪಾದನೆಯನ್ನು ಕಬ್ಬಿಣ ಉಕ್ಕು ಕೈಗಾರಿಕೆಯಲ್ಲಿ ಇದೆ ಹಾಗೆ ಮ್ಯಾಂಗ್ನೀಸ್ ನಿಕ್ಷೇಪವನ್ನು ಅತಿ ಹೆಚ್ಚು ಹೊಂದಿರುವಂತಹ ರಾಜ್ಯ ಕೂಡ ಒಡಿಶಾ ಅಲ್ಯೂಮಿನಿಯಂ ಲೋಹದ ಏನಂತ ಕರಿತೀವಿ ಬಾಕ್ಸೈಟ್ ಅಂತ ಕರಿತೀವಿ ಹಾಗೆ ಭಾರತದಲ್ಲೇ ಅತಿ ಹೆಚ್ಚು ಅಬ್ಬ್ರಕವನ್ನು ಉತ್ಪಾದಿಸುವಂಥ ರಾಜ್ಯ ಆಂಧ್ರ ಪ್ರದೇಶ ಮಕ್ಕಳೇ ಈ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಇದಕ್ಕೆ ನೀವು ಉತ್ತರವನ್ನು ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಖನಿಜಗಳು ಎಂದರೇನು ಗಣಿಗಾರಿಕೆ ಎಂದರೇನು ಅಬ್ಬ್ರಕವನ್ನು ಹೆಚ್ಚಾಗಿ ಯಾವ ಯಾವ ಕೈಗಾರಿಕೆಯಲ್ಲಿ ಉಪಯೋಗಿಸ್ತಾರೆ ಮತ್ತು ಏಕೆ ಇತ್ತೀಚೆಗೆ ಭಾರತ ಅಬ್್ರಕವನ್ನು ರಫ್ತು ಪ್ರಮಾಣ ಕಡಿಮೆ ಆಗಿದೆ ಏಕೆ ಖನಿಜಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಮಕ್ಕಳೇ ಇನ್ನೊಂದು ನಿಮಗೆ ಒಂದು ನಕ್ಷೆಯ ಅಭ್ಯಾಸವನ್ನು ಕೊಡ್ತೀನಿ ಭಾರತದ ಬಾಹ್ಯ ರೇಖಾ ನಕ್ಷೆ ನಾಲ್ಕು ನಕ್ಷೆಯನ್ನು ಬರ್ಕೊಳ್ಳಿ ಕಬ್ಬಿಣದದಿರು ದಿರು ಮ್ಯಾಂಗ್ನೀಸ್ ಬಾಕ್ಸೈಟ್ ಮತ್ತು ಅಭ್ರಕದ ನಿಕ್ಷೇಪಗಳನ್ನು ಪ್ರತ್ಯೇಕ ನಾಲ್ಕು ನಕ್ಷೆಗಳಲ್ಲಿ ಎಲ್ಲ ಪ್ರದೇಶಗಳನ್ನು ನೀವು ಅನಕ್ಷೆಯಲ್ಲಿ ಗುರುತಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಧನ್ಯವಾದಗಳು